ಹೇಗಾರ ಒಳಗೆ ಒಂದು ಜಾಲಿ ಇರ್ತಾರೆ ನೋಡ್ರಿ. ಎಷ್ಟು ಹೊಲಸು ಆಗ್ಯದ, ಫುಲ್ ಬ್ಲಾಕ್ ಆಗ್ಯದ. ಸೊ ನೋಡ್ತಾ ಇದ್ರ ಗಾಯಸ್ ನೀವು, ಇದರಲ್ಲಿ ವಾಟರ್ ತುಂಬಾ ಸ್ಲೋ ಆಗಿ ಬಿಡ್ತಾ ಇದೆ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಸೊ ಅದಕ್ಕಾಗಿ ವಾಷಿಂಗ್ ಮಷಿನ್ ಸ್ಟಾಪ್ ಆಗ್ತಾ ಇದೆ. ಸೊ ಇದರಲ್ಲಿ ಏನು ಫಾಲ್ಟ್ ಆಗಿರುತ್ತೆ ಅಂದರೆ ನಿಮಗೆ, ಸೊ ಟ್ಯಾಪ್ ಒಂದು ಕ್ಲೋಸ್ ಆಗುತ್ತೆ ಅಥವಾ ಇಲ್ಲಿ ಫಿಲ್ಟರ್ನ ಬ್ಲಾಕ್ ಆಗಿರುತ್ತೆ. ಈ ಫಿಲ್ಟರ್ನ ತೆಗೆದುಬಿಟ್ಟು ಒಳಗಡೆ ಫಿಲ್ಟರ್ ಇರುತ್ತೆ, ತೆಗೆದುಬಿಟ್ಟು ಒಳಗಡೆ ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡಿ ಮತ್ತೆ ರಿಫಿಕ್ಸ್ ಮಾಡಿ ಕ್ಲಿಯರ್ ಆಗುತ್ತೆ. ವಾಟರ್ ಪ್ರೆಷರ್ ಬಂತು ಅಂದರೆ ವಾಷಿಂಗ್ ಮಷಿನ್ ಚೆನ್ನಾಗಿ ನಡೆಯುತ್ತೆ, ಒಳಗೆ ನೀರೇ ಬರಲ್ಲ ಇದು. ಸೊ ಅದ್ರ ಸಲ ನಿಮಗೆ ಮಷಿನ್ ವರ್ಕ್ ಆಗ್ತಾ ಇಲ್ಲ, ಅದು ಸ್ವಲ್ಪ ಕ್ಲೀನ್ ಫಸ್ಟ್ ನಿಮಗೆ. ಏನು ನೋಡ್ರಿ ಎಷ್ಟು ಕ್ಲೀನ್ ಇದೆ ಪೂರ ಜಾಲಿ ಎಲ್ಲ ಪೂರ. ಮತ್ತು ಇದು ಆ್ಯಸ್ ಇಟ್ ಈಸ್ ಏನಂದ್ರೆ ರಿಫಿಕ್ಸ್ ಮಾಡ್ಕೋಬೇಕ್ರಿ. ಟೈಟ್ ಮಾಡ್ಕೋಬೇಕು, ಎಷ್ಟು ಟೈಟ್ ಆಗ್ತಾ ಅಷ್ಟು ಟೈಟ್ ಮಾಡ್ಕೋಬೇಕು ರೀ. ಲೂಸ್ ಇತ್ತಂದ್ರೆ ವಾಟರ್ ಲೀಕೇಜ್ ಆಗ್ತಿಲ್ಲ. ಓಕೆ, ಸೊ ಈಗ ನೋಡ್ರಿ ಟ್ಯಾಪ್ ಏನದಂದ್ರೆ ನೀವು ಆನ್ ಮಾಡ್ಕೊಂಡು ಬಿಟ್ಟು ನೋಡ್ರಿ ನೀರು ಹೆಂಗೆ ಬರ್ತಾ ಇದೆ. ಒಳಗೆ ನೋಡ್ರಿ ನೀರು ಹೆಂಗೆ ಬೀಳತ್ತ. ಸೊ ಇವಾಗ ನಿಮ್ಗೇನು ಎರರ್ ಬರಲ್ಲ, ಏನು ಪ್ರಾಬ್ಲಮ್ ಬರಲ್ಲ, ಈಗೇನು ಸ್ಟಾರ್ಟ್ ಆಗ್ತದೆ ಕಂಪ್ಲೀಟ್ ಆಗ್ತದೆ. ಓಕೆ, ಇಷ್ಟು ಮಾಡಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡ್ಕೊ ತಿಳಿಸಿ. ಸೊ ಮಾ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಗಾಯ್ಸ್.